ಈ ದಿನ ನಾವು ಗಾಳಿಯ ಎನರ್ಜಿಯನ್ನ ಬಳಸ್ಕೊಂಡು ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪಡಿತೀವಿ ಅಥವಾ ಉತ್ಪಾದನೆಯನ್ನ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಆ ವಿಧಾನವನ್ನ ನಾವು ವಿಂಡ್ ಪವರ್ ಜನರೇಷನ್ ಅಂತ ಹೇಳಿ ಕರಿತೀವಿ. ಸೊ ವಿಂಡ್ ಪವರ್ ಜನರೇಷನ್ ಅಂದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ, ಇಲ್ಲಿ ಒಂದು ಗಾಳಿಯನ್ನ ಗಾಳಿಯ ಒತ್ತಡವನ್ನ ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ನಾವು ಉತ್ಪಾದಿಸುವ ವಿಧಾನವನ್ನ ನಾವು ವಿಂಡ್ ಪವರ್ ಜನರೇಷನ್ ಎಂದು ಕರಿತೀವಿ. ವಿಂಡ್ ಪವರ್ ಜನರೇಷನ್ ಅಂದ್ರೆ ಏನು? ವಿಂಡ್ ಎನರ್ಜಿ ಅಥವಾ ಗಾಳಿಯ ಶಕ್ತಿಯನ್ನ ಬಳಸ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಉತ್ಪಾದನೆ ಮಾಡುವ ಒಂದು ವಿಧಾನವನ್ನ ನಾವು ವಿಂಡ್ ಪವರ್ ಜನರೇಷನ್ ಅಂತ ಕರಿತೀವಿ. ಇದು ಎಲ್ಲಿದೆ ಅಂತ ಹೇಳಿ ಈಗಾಗಲೇ ನಾವು ನೋಡಿದ್ರೆ, ನಾವು ಗುಡ್ಡ ಪ್ರದೇಶಗಳನ್ನ ನೋಡಿದಾಗ ಅಲ್ಲಿ ಫ್ಯಾನ್ ಗಳನ್ನ ಹಾಕಿರ್ತಾರೆ, ದೊಡ್ಡ ದೊಡ್ಡ ಫ್ಯಾನ್. ಆ ಫ್ಯಾನ್ ಗಳೇ ವಿಂಡ್ ಪವರ್ ಜನರೇಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಗಾಳಿಯ ಒತ್ತಡ ಬಿದ್ದಾಗ ಆ ಫ್ಯಾನಿನ ರೆಕ್ಕೆ ಏನಾಗುತ್ತೆ, ಸುತ್ತೋದಕ್ಕೆ ಶುರುವಾಗುತ್ತೆ. ಆ ಸುತ್ತದಾಗ ನಮ್ಗೆ ಒಳಗಡೆ ಅದನ್ನ ಆಲ್ಟರ್ನೇಟರ್ಗೆ ಕನೆಕ್ಟ್ ಮಾಡಿರ್ತಾನೆ. ಸೊ ಅದೇನಾಗುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಅನ್ನ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ನೀಡುತ್ತೆ. ಸೊ ಇಂತಹ ಒಂದು ಸ್ಟೇಜ್ ಅನ್ನ ನಾವು ಉತ್ಪಾದನೆ ಒಂದು ವಿಧಾನವನ್ನ ನಾವೇನಂತೀವಿ, ವಿಂಡ್ ಪವರ್ ಜನರೇಷನ್ ಅಂತಾನೆ ಕರಿತೀವಿ. ಹಾಗಿದ್ರೆ ಗಾಳಿಯ ವೇಗ ಯಾವಾಗ್ಲೂ ಕೂಡ ಏನಾಗಿರ್ಬೇಕು, ಹೆಚ್ಚಾಗಿರ್ಬೇಕು. ಸೊ ಸಹಜವಾಗಿ ಈಗ 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 ನಾವೇನು ಒಂದು ವಾತಾವರಣದಲ್ಲಿ ಇದೀವಿ, ಈಗ ಒಂದು ಸ್ವಲ್ಪ ಮಳೆಯ ಕಾಲ ಶುರುವಾಗಿದೆ ಅಲ್ವಾ, ಇವಾಗ ಗಾಳಿಯ ಒತ್ತಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾದಾಗ ಈ ಒತ್ತಡ ಜಾಸ್ತಿ ಇದ್ದಾಗ, ಗಾಳಿಯ ವೇಗ ಜಾಸ್ತಿ ಇದ್ದಾಗ ಹೆಚ್ಚಿನ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುತ್ತೆ. ಸೊ ಈ ಗಾಳಿಯ ವೇಗ ಏನಿದೆ ಅದನ್ನ ನಾವು ಚಲನ ಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಗಾಳಿಯ ವೇಗಕ್ಕೆ ಏನಿದೆ, ಒಂದು ಚಲನೆಯ ಶಕ್ತಿ ಇದೆ ಅಥವಾ ಕೈನೆಟಿಕ್ ಎನರ್ಜಿಯನ್ನ ಹೊಂದಿರುತ್ತೆ. ಈ ಎನರ್ಜಿಯನ್ನ ಪಡ್ಕೊಂಡು ನಾವೇನ್ ಮಾಡ್ತೀವಿ, ವಿದ್ಯುತ್ ಅನ್ನ ಉತ್ಪಾದಿಸ್ತೀವಿ ಅಥವಾ ಎಲೆಕ್ಟ್ರಿಕಲ್ ಅನ್ನ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಜನರೇಟ್ ಮಾಡ್ತೀವಿ. ಹಾಗಾಗಿ ಇವುಗಳನ್ನ ಗಾಳಿಯ ಯಂತ್ರಗಳ ಮುಖಾಂತರ ಅಥವಾ ವಿಂಡ್ ಫ್ಯಾನ್ ಅಂತ ಏನ್ ಕರಿತೀವಿ, ಆ ಫ್ಯಾನ್ ಗಳನ್ನ ಬಳಸಿಕೆ ಮಾಡಿಕೊಂಡು ಈ ವಿಂಡ್ ಎನರ್ಜಿಯನ್ನ ನಾವು ಏನ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಪವರ್ ಜನರೇಷನ್. ಹಾಗಿದ್ರೆ ಇವುಗಳನ್ನ ಗಾಳಿಯ ಯಂತ್ರಗಳನ್ನ ನಾವು ಏನಂತ ಕರಿತೀವಿ, ವಿಂಡ್ ಮಿಲ್ ಅಂತ ಹೇಳಿ ಕರಿತೀವಿ. ನೀವು ನೋಡಿರ್ಬೋದು, ನಾವು ನಮ್ಮ ಕಾಲೇಜಿನ ಹತ್ರನು ನಮಗೆ ಕಾಣತ್ತೆ ಮಕ್ಳ ಈ ತರದೊಂದು ಫ್ಯಾನ್ ಕಾಣತ್ತೆ ಅಲ್ಲ. ಸೊ ಈ ಒಂದು ಫಿಗರ್ ಅಲ್ಲಿ ನೋಡ್ತಾ ಇದ್ದೀರ, ಈ ತರದೊಂದು ವಿಂಡ್ ಮಿಲ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಒಂದು ಗುಡ್ಡದ ಮೇಲೆ ಇಂತಹ ಒಂದು ಫ್ಯಾನ್ ಗಳನ್ನ ಅಥವಾ ನಮ್ಗೆ ವಿಂಡ್ ಮಿಲ್ ಗಳನ್ನ ಅಳವಡಿಕೆ ಮಾಡಿರ್ತಾರೆ. ಆ ಗುಡ್ಡ ಪ್ರದೇಶದಲ್ಲಿ ಯಾಕೆ ಹಾಕಿರ್ತಾರೆ ಅಂದ್ರೆ ಗಾಳಿ ಒತ್ತಡ ಹೆಚ್ಚಾಗಿ ಸಿಗುವಂತದ್ದು. ಆ ಹೆಚ್ಚಿನ ವೇಗ ಸಿಕ್ಕದಾಗ, ಗಾಳಿಯ ವೇಗ ಹೆಚ್ಚಿದ್ರೆ ಅಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ಟರ್ಬೈನ್ ಗಳಿಗೆ ಟಚ್ ಆದಾಗ ಅವೇನಾಗ್ತವೆ, ಯಾವುದು ಫ್ಯಾನಿನ ರೆಕ್ಕೆಗಳಿಗೆ ಗಾಳಿ ತಗಲಿದ್ದಾಗ ಫೋರ್ಸ್ ಆಗಿ ಟಚ್ ಆದಾಗ ಆ ಫ್ಯಾನಿನ ರೆಕ್ಕೆ ಏನಾಗ್ತವೆ, ಮೂವ್ಮೆಂಟ್ ಆಗ್ತವೆ. ಸೊ ಆಗ ಅಲ್ಲಿ ಟರ್ಬೈನ್ಸ್ ಇರುತ್ತೆ. ಟರ್ಬೈನ್ಸ್ ಏನಾಗುತ್ತೆ, ನಮಗೆ ಆ ಒಂದು ಸುತ್ತೋದಕ್ಕೆ ಶುರುವಾಗುತ್ತೆ. ಟರ್ಬೈನ್ ನ ಕೆಲಸ ಏನು, ನಮಗೆ ಗಾಳಿಯ ಒತ್ತಡ ಬಿದ್ದ ತಕ್ಷಣ ಫ್ಯಾನಿನ ರೆಕ್ಕೆ ಸುತ್ತುತ್ತಿದೆ, ಫ್ಯಾನಿನ ಬ್ಲೇಡ್ ಸುತ್ತುತ್ತಿದೆ ಅಂತ ಅಂದಾಗ ನಮಗೆ ಅಲ್ಲಿ ಏನಾಗುತ್ತೆ, ಟರ್ಬೈನ್ ಸುತ್ತೋದಕ್ಕೆ ಶುರುವಾಗುತ್ತೆ. ಸೊ ಟರ್ಬೈನ್ ಏನ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊಂತಾ ಇದೆ, ಅಂದ್ರೆ ಯಾಂತ್ರಿಕ ಶಕ್ತಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಟರ್ಬೈನ್ ಅಲ್ಲಿ. ಈ ಟರ್ಬೈನ್ ಅನ್ನ ಯಾವ್ದಕ್ಕೆ ಜೋಡಿಸಿರ್ತಾರೆ, ಒಂದು ಎಲೆಕ್ಟ್ರಿಕಲ್ ಜನರೇಟರ್ಗೆ ಜೋಡಿಸಿರ್ತಾರೆ. ಇಲ್ಲಿ ಫಿಗರ್ ಅಲ್ಲಿ ಕಾಣ್ತಾ ಇದೆ ಮಕ್ಳ, ನಿಮಗೆ ಟರ್ಬೈನ್ ನ ಜನರೇಟರ್ಗೆ ಕನೆಕ್ಟ್ ಮಾಡಿದೀವಿ. ಸೊ ಹಾಗಿದ್ರೆ ಮೆಕ್ಯಾನಿಕಲ್ ಎನರ್ಜಿ ಇನ್ಪುಟ್ ಆಗಿ ಜನರೇಟರ್ಗೆ ಹೋದಾಗ ಟರ್ಬೈನ್ ಸುತ್ತಲ್ಲ, ಆಗ ಮೆಕ್ಯಾನಿಕಲ್ ಎನರ್ಜಿ ಜನರೇಟರ್ಗೆ ತಲುಪುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿಯಿಂದ ರೋಟಾರ್ ಸುತ್ತಕ್ಕೆ ಶುರುವಾಗಿ ಔಟ್ಪುಟ್ ಅಲ್ಲಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಈ ರೀತಿಯಾಗಿ ವಿಂಡ್ ಮಿಲ್ ಗಳಲ್ಲಿ ತಯಾರಿಕೆಯನ್ನ ಮಾಡ್ತೀವಿ. ಹಾಗೆ ಈ ಒಂದು ವಿಂಡ್ ಆಪರೇಷನ್ ಅಲ್ಲಿ ನಾವು ನೋಡಿದಾಗ ವಿಂಡ್ ಪವರ್ ಸ್ಟೇಷನ್ಸ್ ಗಳು ಏನೇನಿದೆ ಅನ್ನೋದನ್ನ ಈ ಫಿಗರ್ ನ ಮುಖಾಂತರ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನಲ್ಲಿ ನೋಡೋಣ. ಸೊ ಮೊದಲು ನಾವು ಈ ಫಿಗರ್ ನ ನೋಡಿ ಏನ್ ಕಾಣ್ತಾ ಇದೆ, ಫ್ಯಾನ್ ಇದೆ, ಫ್ಯಾನಿಗೆ ಬ್ಲೇಡ್ಸ್ ಗಳಿದೆ, ಹಾಗೆ ಅದಕ್ಕೆ ಟರ್ಬೈನ್ಸ್ ಇದೆ, ಟರ್ಬೈನ್ಸ್ ಇಂದ ಮುಂದಕ್ಕೆ ಜನರೇಟರ್ ಇದೆ, ಜನರೇಟರ್ ಇಂದ ಮುಂದಕ್ಕೆ ನಿಮ್ಗೆ ಟ್ರಾನ್ಸ್ಫಾರ್ಮರ್ ಇದೆ, ಆಮೇಲೆ ಟ್ರಾನ್ಸ್ಮಿಷನ್ ಅಥವಾ ಡಿಸ್ಟ್ರಿಬ್ಯೂಷನ್ ಲೈನ್ ಅಂತ ಹೇಳಿ ಕರಿತೀವಿ, ಆಮೇಲೆ ಕನ್ಸ್ಯೂಮರ್ಸ್ ಗೆ ಹೋಗುವಂತಹ ಒಂದು ವಿಧಾನವನ್ನ ನಾವು ನೋಡ್ತಾ ಇದೀವಿ. ಹಾಗೆ ಇದರ ಬ್ಲಾಕ್ ಡಯಾಗ್ರಾಮ್ ಅಂತ ಅಂದ್ರೆ ಏನು, ನಮಗೆ ಈಗ ಈ ಫಿಗರ್ ಅಲ್ಲಿ ಏನ್ ನೋಡಿದ್ವಿ ಅದೇ ರೀತಿಯಾದ ಒಂದು ಫಿಗರ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಬ್ಲಾಕ್ ಡಯಾಗ್ರಾಮ್ ಅಂದ್ರೆ ನಾವು ಈ ಬ್ಲಾಕ್ಸ್ ಅಲ್ಲಿ ಹಾಕಿ ಹೆಸರನ್ನ ಬರೆದಿದ್ದೀವಿ. ಸೊ ಹಾಗಾಗಿ ಇದರ ಬ್ಲಾಕ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ.
ಇದು ಎಕ್ಸಾಮಿಗೆ ಕೇಳುವಂತ ಒಂದು ಚಿತ್ರ ಆಗಿದೆ. ಸೊ ಬ್ಲಾಕ್ ಡಯಾಗ್ರಾಮ್ ಆಫ್ ವಿಂಡ್ ಪವರ್ ಜನರೇಷನ್. ಫ್ಯಾನ್ ಇದೆ ಅಲ್ಲ, ರೆಕ್ಕೆ ಇದೆ, ಸೊ ಅದನ್ನ ಬ್ಲೇಡ್ ಅಂತ ಕರಿತೀವಿ. ಈ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಗೇರ್ ಬಾಕ್ಸ್ ಅಂತ ಹೇಳ್ತಾನೆ. ಸೊ ಯಾವ್ದು ಫ್ಯಾನಿನ ರೆಕ್ಕೆಗೆ ಒಂದು ಗೇರ್ ಬಾಕ್ಸ್ ಅನ್ನ ಕನೆಕ್ಟ್ ಮಾಡಿರ್ತಾನೆ. ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಒಂದು ಬ್ರೇಕರ್ ಅಂತ ಹೇಳಿ ಕರೆದಿದ್ವಿ, ಅದನ್ನ ಕನೆಕ್ಟ್ ಆಗುತ್ತೆ. ಸೊ ಈ ಗೇರ್ ಬಾಕ್ಸ್ ಮತ್ತೆ ಜನರೇಟರ್ ಮಧ್ಯೆ ಬ್ರೇಕ್ ಇದೆ, ಬ್ರೇಕ್ ಅಂತ ಹೇಳ್ತೀವಲ್ಲ, ಆ ಬಾಕ್ಸ್ ಕಾಂಪೋನೆಂಟ್ ಕಾಣ್ತಾ ಇದೆ. ಆಫ್ಟರ್ ಜನರೇಟರ್ ಆದ್ಮೇಲೆ ಏನ್ ಮಾಡುತ್ತೆ, ಪ್ಯೂರ್ ನಮಗೆ ರೆಕ್ಟಿಫಿಕೇಶನ್ ಯೂನಿಟ್ ಬೇಕಾಗತ್ತೆ, ಹಾಗಾಗಿ ಅದನ್ನ ನಾವು ರೆಕ್ಟಿಫೈಯರ್ ಯೂನಿಟ್ ಅಂತ ಹೇಳಿ ಕರಿತೀವಿ. ರೆಕ್ಟಿಫೈಯರ್ ಆದ್ಮೇಲೆ ಲೈನ್ ಕನ್ವರ್ಟರ್ ಯೂನಿಟ್ ಬೇಕಾಗತ್ತೆ, ಅದಾದ್ಮೇಲೆ ಗ್ರಿಡ್ ಲೈನ್ ಬೇಕಾಗತ್ತೆ. ನಮಗೆ ಈ ರೀತಿಯಾದ ಒಂದು ಅರೇಂಜ್ಮೆಂಟ್ ಅನ್ನ ನಮ್ಗೆ ಆ ಒಂದು ವಿಂಡ್ ಮಿಲ್ ಹತ್ರ ಮಾಡಿರ್ತಾರೆ. ಸೊ ಈ ಲೈನ್ ಕನ್ವರ್ಟರ್ ಮತ್ತೆ ಗ್ರಿಡ್ಡಿನ ನಡುವೆ ಬಂದಾಗ ಅಲ್ಲಿ ISU ಗ್ರಿಡ್ ಅಂತ ಹೇಳ್ತೀವಿ, ಅದನ್ನ ನೆಕ್ಸ್ಟ್ ತಗೊಂಡೋಗಿ ISU ಜನರೇಟರ್ ಮತ್ತೆ ಈ ಕಡೆ ಇಂಟರ್ನಲ್ ಕನ್ಸ್ಯೂಮರ್ಸ್ ಅಂತ ಏನಿದ್ದಾರೆ ಅವರಿಗೆ ಅದನ್ನ ಕನೆಕ್ಟ್ ಆಗಿರುತ್ತೆ. ಸೊ ಈಗ ರೆಕ್ಟಿಫೈಯರ್ ಯೂನಿಟ್ ಮತ್ತೆ ಲೈನ್ ಕನ್ವರ್ಟರ್ ನಡುವೆ ಚಾಪರ್ಸ್ ಗಳನ್ನ ಇಟ್ಟಿದ್ದಾರೆ, ಅಂದ್ರೆ ಎಕ್ಸಸ್ ಆಫ್ ಲೆವೆಲ್ ಆಫ್ ವೋಲ್ಟೇಜ್ ಬಂತು ಅನ್ನೋದನ್ನ ನಾವು ಚಾಪಿಂಗ್ ಮಾಡೋದು ಅಂತ ಹೇಳ್ತೀವಿ. ಸೊ ಅದನ್ನ ಯಾವ್ದೋ ಒಂದು ರೇಂಜಿಗೆ ನಾವು ಅದನ್ನ ಟ್ಯೂನ್ ಮಾಡೋದು ಚಾಪರ್ ಅಂತ ಹೇಳ್ತೀವಿ. ಸೊ ಆ ಚಾಪರ್ ಸರ್ಕ್ಯೂಟ್ ಇಂದ ನಮಗೆ ಏನಿರುತ್ತೆ, ಟರ್ಬೈನ್ ಕಂಟ್ರೋಲರ್ ಬರುತ್ತೆ. ಸೊ ಅಗೇನ್ ಟರ್ಬೈನ್ ಕಂಟ್ರೋಲ್ ಇಂದ ಎಕ್ಸೈಟರ್ಸ್ ಬರುತ್ತೆ, ಮತ್ತೆ ಜನರೇಟರ್ಗೆ ಕನೆಕ್ಟ್ ಆಗಿದೆ. ಸೊ ಈ ಟರ್ಬೈನ್ಸ್ ಇಂದ ನಮಗೆ ಮೂರು ಕಂಟ್ರೋಲರ್ ಗಳನ್ನ ನಾವು ಇಲ್ಲಿ ಕನೆಕ್ಟ್ ಮಾಡ್ತಾ ಇದೀವಿ. ಒಂದು ಬ್ರೇಕ್ ಇಟ್ಟಿದ್ದೀವಿ, ಒಂದು ಎಕ್ಸೈಟರ್ ಇಟ್ಟಿದೀವಿ, ಒಂದು ಚಾಪರ್ ಇಟ್ಟಿದೀವಿ, ಇನ್ನೊಂದನ್ನ ನಾವು ಫ್ಯಾನಿನ ಹಿಂಭಾಗಕ್ಕೆ ಗೇರ್ ಬಾಕ್ಸ್ ಹತ್ರ ಇಟ್ಟಿರ್ತೀವಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ವಿಂಡ್ ಪವರ್ ಜನರೇಷನ್. ಸೊ ಇಲ್ಲಿ ಯಾವ ಶಕ್ತಿಯನ್ನು ಯಾವ ಶಕ್ತಿಯಾಗಿ ಬಳಕೆಯನ್ನ ಮಾಡ್ತಾ ಇದೀವಿ, ಬದಲಾವಣೆಯನ್ನ ಮಾಡ್ತಾ ಇದೀವಿ, ಅಥವಾ ಪರಿವರ್ತಿಸ್ತಾ ಇದೀವಿ, ಕನ್ವರ್ಟ್ ಮಾಡ್ತಿದೀವಿ ಅಂತ ಅಂದ್ರೆ, ನಾವು ಗಾಳಿಯ ಶಕ್ತಿಯನ್ನ ನಾವು ಮೆಕ್ಯಾನಿಕಲ್ ಎನರ್ಜಿಯನ್ನ ನಾವು ಏನ್ ಮಾಡ್ತಾ ಇದೀವಿ, ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿ ಹೇಳ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವು ಒಂದು ಎನರ್ಜಿಯನ್ನ ನಾವು ಕನ್ವರ್ಟ್ ಮಾಡೋದ್ ಗೊತ್ತಾಯ್ತು. ಈಗ ಗಾಳಿ ಬೀಸಿದ ತಕ್ಷಣ ನಮ್ಗೆ ಬ್ಲೇಡ್ ಏನಾಗುತ್ತೆ, ಸುತ್ತೋದಕ್ಕೆ ಶುರುವಾಗತ್ತೆ. ಮಕ್ಳ ಏನಾಗುತ್ತೆ, ಸುತ್ತೋದಕ್ಕೆ ಶುರುವಾಗತ್ತೆ. ಸೊ ಈ ಸುತ್ತಿದ ನಂತರ ಬ್ಲೇಡ್ಗಳು ಏನಾಗ್ತವೆ, ತಿರುಗೋದಕ್ಕೆ ಪ್ರಾರಂಭ ಆಗ್ತದೆ. ರೋಟರ್ ಅನ್ನ ಹೈ ಸ್ಪೀಡ್ ಗೇರ್ ಬಾಕ್ಸ್ ಅನ್ನ ಇಟ್ಟಿರ್ತಾನೆ. ಈ ಗೇರ್ ಬಾಕ್ಸ್ ಏನಕ್ಕೆ, ಸೊ ಗೇರ್ ಬಾಕ್ಸ್ ಅಲ್ಲಿ ಏನಾಗುತ್ತೆ, ನಮಗೆ ಸ್ಪೀಡ್ ಆಫ್ ರೊಟೇಷನ್ ಆಫ್ ಬ್ಲೇಡ್ ರೊಟೇಟ್ ಆಗ್ಬೇಕಾಗಿರೋದ್ರಿಂದ ಫ್ಯಾನಿನ ಬ್ಲೇಡ್ಗಳು ಸುತ್ತಬೇಕಾಗಿದೆ, ಹೈ ಸ್ಪೀಡ್ ಅಲ್ಲಿ ಸುತ್ತಬೇಕಾಗಿದೆ. ಅಲ್ಲಿಗೆ ಗೇರ್ ಬಾಕ್ಸ್ ಅನ್ನ ಏನ್ ಮಾಡಿರ್ತಾನೆ, ನೇರವಾಗಿ ಕನೆಕ್ಟ್ ಮಾಡಿರ್ತಾರೆ. ಹಾಗಾದ್ರೆ ಈ ಗೇರ್ ಬಾಕ್ಸ್ ಗಳು ಏನಾಗ್ತವೆ, ರೋಟಾರಿನ ರೊಟೇಟಿಂಗ್ ಅನ್ನ ನಾವು ಹೆಚ್ಚಿಸುವುದಕ್ಕೆ ಅಥವಾ ತಿರುಗುವಿಕೆಯನ್ನ ಅಧಿಕವಾ ವೇಗಕ್ಕೆ ಪರಿವರ್ತಿಸೋದಕ್ಕೆ ಈ ರೋಟಾರ್ ಬಾಕ್ಸ್ ಅನ್ನ ಗೇರ್ ಬಾಕ್ಸ್ ಗಳನ್ನ ಏನ್ ಮಾಡಿರ್ತಾರೆ, ಇಟ್ಟಿದ್ದಾರೆ. ಸೊ ಹಾಗಿದ್ರೆ ಇಂತಹ ಒಂದು ನಮ್ಗೆ ಗೇರ್ ಬಾಕ್ಸ್ ಏನಾಗುತ್ತೆ, ಸೊ ಸ್ಪೀಡ್ ಆಫ್ ದ ರೋಟರ್ ರೊಟೇಷನ್ ನ ಜಾಸ್ತಿ ಮಾಡೋದಕ್ಕೆ ಬಳಸ್ತಾ ಇರೋದು ಗೇರ್ ಬಾಕ್ಸ್ ಅನ್ನ ಕೆಲಸ. ಹೀಗಾಗಿ ವಿದ್ಯುತ್ ಅನ್ನ ನಾವು ಜನರೇಟರ್ಗಳಲ್ಲಿ ಹೇಗೆ ತಿರುಗಿಸ್ತೀವಿ, ಯಾವ್ದನ್ನ ನಾವು ಗೇರ್ ಬಾಕ್ಸ್ ಇಂದ ಕನೆಕ್ಟ್ ಆಗಿರುವಂತ ರೋಟರ್ ಅನ್ನ ಜನರೇಟರ್ ಒಳಗಡೆ ಇಟ್ಟಿದೀವಿ, ಆ ಜನರೇಟರ್ ಒಳಗಿರುವಂತಹ ರೋಟರ್ ಅತಿ ವೇಗದಲ್ಲಿ ಸುತ್ತಬೇಕು, ಆ ಸುತ್ತೋದಕ್ಕೆ ಕಾರಣ ಗೇರ್ ಬಾಕ್ಸ್. ಹಾಗೆ ಈ ಒಂದು ಜನರೇಟರ್ ನ ಯಾವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ಜಸ್ಟ್ ನಾವ್ ಎಷ್ಟೇ ಇನ್ಪುಟ್ ಕೊಡ್ತಾ ಇದ್ರು ಕೂಡ ಅದು ಆನ್ ಆಗಿರಲ್ಲ, ಅದಕ್ಕೆ ಎಕ್ಸೈಟೇಷನ್ ನ ಅವಶ್ಯಕತೆ ಇದೆ. ಎಕ್ಸ್ಟರ್ನಲ್ ಎನರ್ಜಿ ಕೊಟ್ಟು DC ಸಪ್ಲೈ ಅನ್ನ ಕೊಟ್ಟು ನಾವೇನ್ ಮಾಡ್ತೀವಿ, ಅಥವಾ AC ಸಪ್ಲೈ ಅನ್ನ ಕೊಟ್ಟು ಏನ್ ಮಾಡ್ತೀವಿ, ಅದನ್ನ ಎಕ್ಸೈಟ್ ಅಂದ್ರೆ ರನ್ ಮಾಡೋದಕ್ಕೆ ಬಿಡ್ತೀವಿ. ಸೊ ಆ ಎಕ್ಸೈಟರ್ಸ್ ಕೂಡ ನಾವು ಕನೆಕ್ಟ್ ಮಾಡ್ತೀವಿ, ಒಂದು ಎಕ್ಸೈಟರ್ಸ್ ಮತ್ತೆ ಇನ್ನೊಂದು ಕಾಯಿಲೆಗೆ ಅಗತ್ಯವಾದ ಎಕ್ಸೈಟರ್ ಗಳನ್ನ ನಾವು ನೀಡಬೇಕಾಗತ್ತೆ. ಸೊ ಆಗ ನಾವು ನಮ್ಮ ಜನರೇಟರ್ಗೆ ಅಗತ್ಯವಾದ ಎಕ್ಸೈಟೆಡ್ ವೋಲ್ಟೇಜ್ ಸಿಕ್ಕಿದಾಗ ನಮಗೆ ಏನಾಗುತ್ತೆ, ಜನರೇಟರ್ ಆನ್ ಆಗುತ್ತೆ. ಸೊ ಈ ಎಕ್ಸೈಟಿಂಗ್ ಕರೆಂಟ್ ಅನ್ನ ನಾವು ಯಾವ್ದ್ರ ಮುಖಾಂತರ ಕಂಟ್ರೋಲ್ ಮಾಡ್ತೀವಪ್ಪ ಅಂತ ಅಂದ್ರೆ, ಟರ್ಬೈನ್ ಕಂಟ್ರೋಲ್ ಇಂದ ನಾವ್ ಇದನ್ನ ಎಕ್ಸೈಟಿಂಗ್ ಕರೆಂಟ್ ಅನ್ನ ಕಂಟ್ರೋಲ್ ಮಾಡ್ತೀವಿ. ಹಾಗಿದ್ರೆ ಈಗ ಗಾಳಿಯ ವೇಗ ಅಂತ ಅಂದ್ರೆ ಸ್ಪೀಡ್ ಆಫ್ ದ ಏರ್ ಅಂತ ಹೇಳ್ತೀವಿ, ಅದನ್ನ ಏನ್ ಮಾಡ್ಬೇಕು ನಾವು, ಇದು ಸೆನ್ಸ್ ಮಾಡ್ಬೇಕು. ಯಾವ್ದು, ವಿಂಡ್. ಆ ವಿಂಡ್ ಸೆನ್ಸ್ ಮಾಡಿದ್ಮೇಲೆ ಅದು ನಿರ್ದಿಷ್ಟ ಗಾಳಿಯ ವೇಗದಲ್ಲಿ ಎಷ್ಟು ಹೋಗೋದಕ್ಕೆ ಸಾಧ್ಯನೋ ಅದನ್ನ ನಾವು ಲೆಕ್ಕಾಚಾರವನ್ನ ಕೂಡ ಹಾಕ್ಬೋದು. ಸೊ ಒಂದು ವಿಂಡ್ ಇಷ್ಟು ಗಾಳಿ ಸ್ಪೀಡ್ ಬಂತು ಅಂದ್ರೆ ಎಷ್ಟು ತಿರುಗುತ್ತೆ ಅನ್ನೋದನ್ನ ನಾವೇನಂತ ಹೇಳ್ತೀವಿ, ಕೌಂಟ್ ಮಾಡೋದು ಅಥವಾ ಲೆಕ್ಕ ಹಾಕೋದು, ಇಷ್ಟು ಕರೆಂಟ್ ನನಗೆ ಸಿಗ್ಬಹುದು ಅನ್ನೋ ಒಂದು ಲೆಕ್ಕವನ್ನ ನಾವು ಕ್ಯಾಲ್ಕುಲೇಟೆಡ್ ಆಗಿ ಒಂದು ಇಮ್ಯಾಜಿನರಿ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಬಹುದು, ಆ ತರ ಒಂದು ಲೆಕ್ಕವನ್ನ ಹಾಕ್ಬಹುದು. ಹಾಗೆ ಈ ವಿದ್ಯುತ್ ಜನರೇಟರ್ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ, ಅದನ್ನ ನಾವು ರೆಕ್ಟಿಫೈಯರ್ಗೆ ನೀಡ್ತೀವಿ. ರೆಕ್ಟಿಫೈಯರ್ ಅಂದ್ರೆ ಏನು, ಯಾವುದೇ ಒಂದು
ಕಾನ್ಸ್ಟೆಂಟ್ ವೋಲ್ಟೇಜ್ ನ ಇನ್ಪುಟ್ ಅಲ್ಲಿ ಬರ್ತಿಲ್ಲ, ಅದನ್ನ ನಾನು ಕಾನ್ಸ್ಟೆಂಟ್ ವೋಲ್ಟೇಜ್ ನ ತಗೋತಾ ಇದೀನಿ. ಅಂದ್ರೆ ನಿಮ್ಗೆ ಈಗಾಗ್ಲೇ ರೆಕ್ಟಿಫೈಯರ್ ಅಂದ್ರೆ ಏನು, ಪ್ಯೂರ್ ಆಗಿ ಬರ್ತಿಲ್ಲ, ಅದ್ರಲ್ಲಿ ಮಿಕ್ಸಿಂಗ್ ನಾಯ್ಸಸ್ ಇದೆ ಅಂತ ಅರ್ಥ. ಆ ಮಿಕ್ಸಿಂಗ್ ನಾಯ್ಸಸ್ ಅನ್ನ ನಾವು ಎಲಿಮಿನೇಟ್ ಮಾಡಕ್ಕೆ ರೆಕ್ಟಿಫೈಯರ್ ಗಳನ್ನ ಬಳಕೆ ಮಾಡ್ತೀವಿ. ಹಾಗೆ ನಾವು ಈ ಜನರೇಟರ್ ನ ಔಟ್ಪುಟ್ ಗೆ ರೆಕ್ಟಿಫೈಯರ್ ನ ಕೊಡ್ತೀವಿ. ಸೊ ಆಗಿದ್ದಾಗ ಆ ರೆಕ್ಟಿಫೈಯರ್ ಆಫ್ಟರ್ ನಮ್ಗೆ ಏನಾಗುತ್ತೆ, ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಗೆ ಅದನ್ನ ಏನ್ ಮಾಡ್ತೀವಿ, ರೆಕ್ಟಿಫೈಯರ್ ವೋಲ್ಟೇಜ್ ಅನ್ನ ನೀಡ್ತೀವಿ. ಆ ಟ್ರಾನ್ಸ್ಫಾರ್ಮರ್ ಅದನ್ನ ರಿಸೀವ್ ಮಾಡಿದ್ಮೇಲೆ ಅದೇನ್ ಮಾಡುತ್ತೆ, ಗ್ರಿಡ್ ಲೈನ್ ಗೆ ಅದನ್ನ ಏನ್ ಮಾಡುತ್ತೆ, ಫೀಡಿಂಗ್ ಮಾಡುತ್ತೆ. ಸೊ ಹಾಗಾದಾಗ ನಮ್ಗೆ ಎಸಿ ವೋಲ್ಟೇಜ್ ಯಾವುದೇ ಇನ್ಪುಟ್ ಅಲ್ಲಿ ಗಾಳಿಲಿ ವ್ಯತ್ಯಾಸ ಆಗ್ತಿದ್ರೂ ಕೂಡ ಔಟ್ಪುಟ್ ಎಸಿ ವೋಲ್ಟೇಜ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿ ಸಿಗ್ತಾ ಇರುತ್ತೆ. ಯಾಕೆ ಈ ಕಾನ್ಸ್ಟೆಂಟ್ ಆಗಿ ಸಿಕ್ಕೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ರೆಕ್ಟಿಫೈಯರ್ ಔಟ್ಪುಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಹಾಕಿರೋದ್ರಿಂದ ಆ ರೆಕ್ಟಿಫೈಯರ್ ಕಾನ್ಸ್ಟೆಂಟ್ ವೋಲ್ಟೇಜ್ ಅನ್ನ ಡೆವಲಪ್ ಮಾಡ್ತಿದೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ನಾವು ಲೈನ್ ಕನ್ವರ್ಟರ್ ಯೂನಿಟ್ ಗಳಿಗೆ ರೆಕ್ಟಿಫೈಯರ್ ಔಟ್ಪುಟ್ ಅನ್ನ ನಾವು ಕೊಟ್ಟಿರೋದ್ರಿಂದ ಎಸಿ ಔಟ್ಪುಟ್ ನಮ್ಗೆ ಟ್ರಾನ್ಸ್ಫಾರ್ಮರ್ ಇಂದ ಮುಂದಕ್ಕೆ ಬರುವಂತಹ ಎಲ್ಲಾ ಔಟ್ಪುಟ್ ಗಳು ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿ ಸಿಗ್ತವೆ. ಈ ರೀತಿಯ ಒಂದು ವಿಂಡ್ ಟರ್ಬೈನ್ ಗಳಲ್ಲಿ ಇಂಟರ್ನಲ್ ಆಕ್ಸಿಲರೀಸ್ ಅಂತ ಹೇಳಿ ಕರಿತೀವಿ. ಒಂದು ವಿಂಡ್ ಟರ್ಬೈನ್ ಅಲ್ಲಿ ಏನೇನ್ ಮುಖ್ಯವಾಗಿರುತ್ತಪ್ಪ ಅನ್ನೋದಾದ್ರೆ, ಮೋಟಾರ್ ಇರುತ್ತೆ ಮಕ್ಕಳ, ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ಯಾಕೆ ಬೇಕು ಅಂತ ಹೇಳಿ ನಾವು ನೋಡೋದಾದ್ರೆ, ನಮಗೆ ಬ್ಯಾಟ್ರಿ ಏನು ಬ್ಯಾಕಪ್ಗೋಸ್ಕರ ಬಳಸ್ಕೊಂತೀವಿ ಯಾವಾಗ್ಲೂ ಕೂಡ ಅಲ್ವಾ. ಸೊ ಒಂದು ಮೋಟಾರ್ ಒಂದು ಬ್ಯಾಟ್ರಿ ಇರುತ್ತೆ, ಅದು ಇಂಟರ್ನಲ್ ಆಕ್ಸಿಲರಿ ಕಾಂಪೋನೆಂಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಇಂಟರ್ನಲ್ ಆಕ್ಸಿಲರಿ ಕಾಂಪೋನೆಂಟ್ ಗಳು ಏನಿದೆಯಪ್ಪ, ಅವು ಏನ್ ಮಾಡ್ತವೆ ಅಂದ್ರೆ, ನಮ್ಗೆ ಹೆಚ್ಚುವರಿ ಕಾಂಪೋನೆಂಟ್ಸ್ ಗಳನ್ನ ಬಳಕೆ ಮಾಡಿ ಇಲ್ಲಿ ಶಕ್ತಿ ಹಾಳಾಗದೆ ಇರೋ ತರ ಅದನ್ನ ನೋಡ್ಕೊಳುತ್ತೆ. ಸೊ ಇನ್ ಕೇಸ್ ಗಾಳಿ ನಿಂತು ಹೋಗ್ಬಿಡ್ತಪ್ಪ, ಸೊ ಅವಾಗ ಏನಾಯ್ತು, ಆ ಯೂನಿಟ್ ಇಂದ ಯಾವ್ದೇ ಫ್ಯಾನ್ ತಿರುಗದಲ್ಲೇ ಇದ್ದಾಗ ಮುಂದಿನ ಎಲ್ಲಾ ಯೂನಿಟ್ ಗಳು ಏನಾಗ್ತವೆ, ಸ್ಟಾಪ್ ಆಗೋ ಸಾಧ್ಯತೆ ಇದೆ ಅಲ್ವಾ. ಸೊ ಆಗಿದ್ರೆ ನಮಗೆ ಏನಾಗುತ್ತೆ, ಈ ಒಂದು ನನ್ಗೆ ಜನರೇಟಿಂಗ್ ಆದ್ಮೇಲೆ ನನ್ನ ಒಂದು ಜನರೇಟಿಂಗ್ ಸ್ಟೇಷನ್ ಇಂದ ಔಟ್ಪುಟ್ ಆಗಿ ಹೋಗುವ ವೋಲ್ಟೇಜು ನಮಗೆ ಕಾನ್ಸ್ಟೆಂಟ್ ಆಗಿರ್ಬೇಕಾಗತ್ತೆ. ಅಲ್ಲಿ ನನಗೆ ನಾನ್ ನೇರವಾಗಿ ಬರೀ ಫ್ಯಾನ್ ಗೆ ಮಾತ್ರ ಕನೆಕ್ಟ್ ಮಾಡ್ಕೊಂಡು ನೇರವಾಗಿ ಆಲ್ಟರ್ನೇಟರ್ ಹಾಕೊಂಡ್ಬಿಟ್ಟು ನಾನು ಟ್ರಾನ್ಸ್ಫಾರ್ಮರ್ ಕೊಟ್ಟಾಗ ಫ್ಯಾನ್ ಗೆ ಗಾಳಿ ನಿಂತೋಯ್ತು, ತಿರುಗುವ ಗಾಳಿ ಬರ್ಲಿಲ್ಲ ಅಂದ್ರೆ ಎಂಟೈರ್ ಮುಂದಿನ ಸಿಸ್ಟಮ್ ಎಲ್ಲವೂ ಕೂಡ ಸ್ಟಾಪ್ ಆಗ್ತವೆ. ಸೊ ಅದನ್ನ ಆಗದೆ ಇರೋದಕ್ಕೋಸ್ಕರ, ಆ ಒಂದು ಪ್ರಾಬ್ಲಮ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇಂಟರ್ ಸೈಡ್ ಅಲ್ಲಿ ನಮಗೆ ನೀವು ನೋಡ್ಬೋದು, ಗಾಳಿ ಫ್ಯಾನ್ ಗಳು ಚಿಕ್ಕ ಸೈಜ್ ಅಲ್ಲಿ ಇರಲ್ಲ, ದೊಡ್ಡ ಇದು ಟರ್ಬೈನ್ಸ್ ಗಳನ್ನ ನೀವು ನೋಡ್ತೀರ. ಅದ್ರ ಒಳಗಡೆ ನೋಡಿದಾಗ ನೀವು ಯಾವಾಗ್ಲಾರ ವಿಸಿಟ್ ಹಾಕ್ದಾಗ ನಿಮ್ಗೆ ಅದ್ರ ಅನುಭವ ಆಗಿರುತ್ತೆ. ಫ್ಯಾನಿನ ರೆಕ್ಕೆನೆ ದಪ್ಪ ದಪ್ಪ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅದು ಅಲ್ವಾ, ತುಂಬಾನೇ ದೊಡ್ಡ ಸೈಜ್. ಹಾಗಿದ್ರೆ ಅದಕ್ಕೆ ಹಾಕಿರುವಂತ ಸ್ಟ್ಯಾಂಡ್ ಕೂಡ ಒಂದು ದೊಡ್ಡ ಸೈಜ್. ಆ ಸ್ಟ್ಯಾಂಡ್ ಒಳಗಡೆ ಮೋಟಾರ್ ಮತ್ತೆ ಬ್ಯಾಟ್ರಿಯ ಕ್ಯಾಬಿನ್ ರೂಮ್ ಗಳನ್ನ ಸೆಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಹೆಚ್ಚುವರಿ ಕಾಂಪೋನೆಂಟ್ಸ್ ಗಳು ಆದ್ರೂ ಕೂಡ ಇದರಿಂದ ನಮಗೆ ಏನಾಗುತ್ತೆ, ಕಾನ್ಸ್ಟೆಂಟ್ ಸಪ್ಲೈ ಆ ಜನರೇಟರ್ ಅಲ್ಲಿ ಹೋಗೋ ಹಾಗೆ ಮಾಡ್ತಾ ಇರುತ್ತೆ. ಹಾಗಾಗಿ ಇವುಗಳನ್ನ ನಾವು ಮೋಟಾರ್ ಮತ್ತೆ ಬ್ಯಾಟರಿಗಳನ್ನ ನಾವೇನಂತ ಕರಿತೀವಿ, ಇಂಟರ್ನಲ್ ಸಪ್ಲೈ ಕಾಂಪೋನೆಂಟ್ಗಳು ಅಥವಾ ಆಂತರಿಕ ಪೂರೈಕೆ ಘಟಕಗಳು ಎಂದು ಕರೆಯುತ್ತೇವೆ. ಸೊ ಈಗ ಗ್ರಿಡ್ ಲೈನ್ ಇಂದ ಏನಾಗುತ್ತೆ, ನಮಗೆ ಗಾಳಿಯಿಂದ ವಿದ್ಯುತ್ ಅನ್ನ ನಾವು ತಗೊಂಡು ಆ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದಾಗ ಗ್ರಿಡ್ ಇಂದ ಏನ್ ಮಾಡ್ತೀವಿ, ಗಾಳಿಯಿಂದ ನಾವೇನ್ ಮಾಡ್ತೀವಿ ವಿದ್ಯುತ್ ಅನ್ನ ಪಡ್ಕೊಂಡಿದ್ದನ್ನ ISQ ಏನ್ ಮಾಡ್ತೀವಿ ಕೊಡ್ತೀವಿ. ಸೊ ರೆಕ್ಟಿಫೈಯರ್ ಯೂನಿಟ್ ಏನ್ ಮಾಡುತ್ತೆ, ಇದು ಹೆಚ್ಚುವರಿ ಶಕ್ತಿಯನ್ನ ನಮ್ಗೆ ಏನ್ ಮಾಡುತ್ತೆ, ಸಪ್ರೇಷನ್ ಮಾಡಿ ನಮಗೆ ಅಂದ್ರೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ರಿಸೀವ್ ಮಾಡಿ ಉಳಿದಿದ್ದನ್ನ ಏನ್ ಮಾಡುತ್ತೆ, ರೆಕ್ಟಿಫೈಯರ್ ಅನ್ವಾಂಟೆಡ್ ಸಿಗ್ನಲ್ಸ್ ಅನ್ನ ಅಥವಾ ಅನ್ವಾಂಟೆಡ್ ಎಕ್ಸಸ್ ಆಫ್ ಎನರ್ಜಿ ಅನ್ನ ಏನ್ ಮಾಡುತ್ತೆ, ಸಪ್ರೇಷನ್ ಮಾಡುತ್ತೆ. ಇದರಿಂದ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದ್ರೆ, ನಮಗೆ ಎಕ್ಸಸ್ ಆಫ್ ವೋಲ್ಟೇಜ್ ಜನರೇಟ್ ಆದ್ರೂ ಕಷ್ಟ, ಯಾಕೆಂದ್ರೆ ನಮ್ಮಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ಗಳು ಏನಾಗ್ಬೋದು, ಮುಂದಿನವಂತಹ ಇನ್ಸ್ಟ್ರೂಮೆಂಟ್ ಗಳು ಹಾಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅವುಗಳನ್ನ ನಾವು ಚಾಪರ್ ಸರ್ಕ್ಯೂಟ್ ಗೆ ಕನೆಕ್ಟ್ ಮಾಡಿ ಬಂದಂತಹ ವೋಲ್ಟೇಜ್ ನ ನಾವು ನಮಗೆ ಬೇಕಾಗಿರೋ ಲೆವೆಲ್ಗೆ ಮಾತ್ರ ಇಟ್ಕೊಂಡು ಉಳಿದದನ್ನ ಸರ್ಕ್ಯೂಟ್ ಮುಂದಕ್ಕೆ ಹೋಗದೇ ಇರೋ ಹಾಗೆ ನೋಡ್ಕೊಂತೀವಿ. ಸೊ ಅದಕ್ಕೆ ಚಾಪರ್ ಸರ್ಕ್ಯೂಟ್ ಅಂತ ಹೇಳಿ ಕಳೀತೀವಿ. ಸೊ ಸೇಫ್ಟಿಗೋಸ್ಕರ ಇದನ್ನ ನಾವು ಮಾಡಿರ್ತೀವಿ, ರೆಕ್ಟಿಫೈಯರ್ ಅಂಡ್ ಚಾಪರ್ ಸರ್ಕ್ಯೂಟ್ ಗಳನ್ನ. ಈಗ ವಿಂಡ್ ಪವರ್ ಜನರೇಷನ್ ಅಂತ ಅಂದಾಗ, ಇದು ಗಾಳಿಯಲ್ಲಿ ವರ್ಕ್ ಆಗ್ತಿರುವ ಒಂದು ಸಿಸ್ಟಮ್. ಗಾಳಿಯನ್ನ ಬಳಸ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿನ ನಾನು ಜನರೇಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದನ್ನ ನಾನು ವಿಂಡ್ ಪವರ್ ಜನರೇಷನ್ ಸ್ಟೇಷನ್ ಅಂತ ಹೇಳ್ತೀನಿ, ಅಥವಾ ವಿಂಡ್ ಪವರ್ ಜನರೇಷನ್ ಅಥವಾ ವಿಂಡ್ ಸ್ಟೇಷನ್ ಅಂತ ನಾವು ಪ್ಲಾಂಟ್ ಅಂತಾನೆ ಹೇಳ್ತಾ ಇದ್ವಿ. ಹಾಗಿದ್ರೆ ಇದರಿಂದ ಏನು ಉಪಯೋಗ ನೋಡಿ, ನಮಗೀಗಾಗ್ಲೇ ಗೊತ್ತಿರೋ ಹಾಗೆ ಗಾಳಿಗೆ ನಾವೇನಾದ್ರು ದುಡ್ಡು ಕಟ್ಟಬೇಕಾ,
सो गाड़ी एल जगदलू ये इदे ननगे इू बेको अंत बेरो जग हूड़को आवश्यकते इलवा सो एल गुड कानसो अलग नान जनरेशन प्लांट इनस्टाबू सो इन एनर्जी यू कूड़ा फ्री एनर्जी आगे सो विंड एनर्जी फ्री एनर्जी ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನನಗೆ ಗಾಳಿನ ತಗೊಂಡ್ಬರ್ಬೇಕೆಲ್ಲ ಒಂದು ಜಾಗದಿಂದ ಹೋಗಿ ಅಲ್ಲಿಂದ ತುಂಬ್ಕೊಂಡ್ಬಂದು ಇಲ್ಲಿ ಗಾಳಿ ಬಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎವ್ರಿ ಟೈಮ್ ಗಾಳಿ ಎಲ್ಲಾ ಜಾಗದಲ್ಲೂ ಸಿಗುತ್ತೆ ಹಾಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಏನಾಗುತ್ತೆ ಇರೋದಿಲ್ಲ ಹಾಗೆ ಇದೊಂದು ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ಹಾಗೆ ನಾವು ವಿಂಡ್ ವಿದ್ಯುತ್ ಸ್ಥಾವರ ಅಥವಾ ಪವರ್ ಪ್ಲಾಂಟ್ ಅನ್ನ ನಾವು ನಿರ್ಮಾಣ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನಪ್ಪಾ ಹೇಳ್ತೀವಿ ಅಂದ್ರೆ ಇದು ಹೆಚ್ಚಿನ ಸಮಯನ ಟೈಮ್ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳಲ್ಲ ಸಿಂಪಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಬಹುದು ಹಾಗಾಗಿ ಇವುಗಳನ್ನ ಈ ಗ್ರಿಡ್ ಗಳನ್ನ ಯಾವಾಗಲೂ ಕೂಡ ಗ್ರಾಮೀಣ ಪ್ರದೇಶ ಇದು ನೋಡಬಹುದು ನಮ್ಮ ಕಾಲೇಜ್ ಹಿಂಭಾಗದಲ್ಲಿ ನಿಮಗೆ ಕಾಣುತ್ತೆ ಅಲ್ವಾ ಮಕ್ಕಳು ಆ ಒಂದು ವಿಂಡ್ ಪವರ್ ಜನರೇಷನ್ ಯಾವುದು ಪ್ಲಾಂಟ್ಸ್ ಇದೆ ಅದ್ ಏನ್ ಮಾಡಿದ್ದಾರೆ ಅಲ್ಲಿ ಸುತ್ತ ಒಂದು ನಗರ ಬದಲು ಗ್ರಾಮೀಣ ಪ್ರದೇಶಗಳಿಗೆ ನಾವು ದೂರದಿಂದ ದೂರ ಅಂದ್ರೆ ನಮ್ಮ ಜನವಾಸ ಜಾಗದಿಂದ ದೂರದಲ್ಲಿ ಇರೋದನ್ನ ನಾವು ಇನ್ಸ್ಟಾಲ್ ಮಾಡಬೇಕು ಹಾಗಾಗಿ ಯಾಕೆ ಇದನ್ನ ಸ್ವಲ್ಪ ದೂರದಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅನ್ನೋದನ್ನ ನಾವು ಇನ್ನೊಂದು ಮುಂದಿನ ಇದ್ರಲ್ಲಿ ತಿಳ್ಕೊಳ್ಳೋಣ ಸೊ ಈಗ ಜನ ಗ್ರಾಮೀಣ ಪ್ರದೇಶದಿಂದ ಏನ್ ಮಾಡ್ತೀವಿ ವಿಲೇಜ್ ಏರಿಯಾದಿಂದ ದೂರದಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಇಲ್ಲಿ ಒಂದು ಗಾಳಿಯ ಯಂತ್ರ ಅಥವಾ ವಿಂಡ್ ಮೆಷಿನ್ಸ್ ಅನ್ನ ನಾವು ತಗೊಂಬಂದಾಗ ಇದು ಕಾಸ್ಟ್ ಕಂಪೇರ್ ಟು ಅದರ್ಸ್ ಹೋದಾಗ ಇದು ಕಡಿಮೆ ಖರ್ಚನ್ನ ಹೊಂದಿರುತ್ತೆ ಈಗ ನಾವು ಇದನ್ನ ಎಲ್ಲಾ ಜಾಗದಲ್ಲೂ ಭಾರತದಲ್ಲಿ ಅಂತ ಮತ್ ಕರ್ನಾಟಕ ಇರ್ಬೋದು ಅಥವಾ ಹಾಸನ ಜಿಲ್ಲೆಯಲ್ಲೇ ಇರ್ಬೋದು ಸೊ ನಾವ್ ಎಲ್ ನೋಡಿದ್ರು ಈ ವಿಂಡ್ ಪವರ್ ಜನರೇಷನ್ ಗಳು ಕಾಣ್ತವೆ ಅತಿ ಹೆಚ್ಚಾಗಿ ಕಾಣ್ತವೆ ಯಾಕೆ ಇವು ಹೆಚ್ಚಾಗಿ ಕಡಿಮೆ ಖರ್ಚಿನಲ್ಲಿ ಮತ್ತೆ ಅತಿ ಹೆಚ್ಚು ಸದಾ ಸಿಗುವಂತಹ ವಾತಾವರಣದಲ್ಲಿ ಗಾಳಿ ಯಾವಾಗ್ಲೂ ಸಿಗೋದ್ರಿಂದ ಇದನ್ನ ಯಾವಾಗ ಬೇಕಾದ್ರೂ ನಾನು ಬಳಸ್ಕೊಳ್ಳುವಂತ ಒಂದು ಒಂದು ಶಕ್ತಿ ಆಗಿರೋದ್ರಿಂದ ಇದನ್ನ ನಾವು ಎಲ್ಲಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋತೀವಿ ಆಗ ಒಂದು ಅಡ್ವಾಂಟೇಜಸ್ ಅಲ್ಲಿ ಹೇಳೋದಾದ್ರೆ ಇದನ್ನ ಮುಂಗಾರು ಮಳೆಯ ಪ್ರಾರಂಭ ಅಂತ ಹೇಳ್ತೀವಿ ಸೊ ಆ ಟೈಮಲ್ಲಿ ಹೆಚ್ಚಾಗಿ ನಾವೇನ್ ಮಾಡ್ತೀವಿ ನಿಮ್ಗೆ ಮಳೆ ಬರುತ್ತೆ ಮುಂಗಾರು ಅಂದ್ರೆ ಮಳೆಗಾಲ ಆ ಮಳೆಗಾಲದಲ್ಲಿ ಏನಾಗುತ್ತೆ ಹೆಚ್ಚು ಮಳೆ ಉಯ್ಯುತ್ತೆ ಮಳೆ ಉಯ್ಯೋದ್ರಿಂದ ನಾವು ಅವಾಗ ಹೈಡ್ರೋ ಪವರ್ ಪ್ಲಾಂಟ್ ಅನ್ನ ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಆದ್ರೆ ಬೇಸಿಗೆಗಾಲ ಬಂದಾಗ ಏನ್ ಮಾಡೋಣ ಅಲ್ವಾ ಸೊ ಆ ಬೇಸಿಗೆ ಕಾಲಗಳು ಬಂದಾಗ ನಮಗೆ ಏನಾಗುತ್ತೆ ನೀರಿಲ್ಲ ಆದ್ರೆ ಅವಾಗ ಏನಾಗುತ್ತೆ ಗಾಳಿಯ ಒತ್ತಡ ಬಿದ್ದಿರುತ್ತೆ ಹಾಗಾಗಿ ಹೆಚ್ಚಿನ ನಮ್ಗೆ ಏನಾಗುತ್ತೆ ಗಾಳಿಯನ್ನ ನಾವು ಬಳಸ್ಕೊಂತೀವಿ ಈಗ ಮಾನ್ಸೂನ್ ಅವಧಿಯಲ್ಲಿ ಗಾಳಿ ಏನಾಗಿರುತ್ತೆ ಸೊ ಒಂದ್ ತಿಂಗಳು ಕಳೀತು ಅಂತ ಅಂದ್ರೆ ಏನಾದ್ರೆ ನಿಮ್ಗೆ ಮಾನ್ಸೂನ್ ಮಳೆ ಅಂತ ಹೇಳ್ತೀವಿ ಅಥವಾ ಮಾನ್ಸೂನ್ ಗಾಳಿ ಅಂತ ಹೇಳ್ತೀವಿ ಆ ಟೈಮಲ್ಲಿ ಹೆಚ್ಚಾಗಿ ಗಾಳಿ ಬೀಸೋದ್ರಿಂದ ಅತಿ ಹೆಚ್ಚಿನ ಗಾಳಿ ಬೀಸಿದಾಗ ಹೆಚ್ಚಿನ ಶಕ್ತಿಯನ್ನ ನಾನು ಜನರೇಟ್ ಮಾಡೋದ್ರಿಂದ ನನ್ಗೆ ಅವಾಗ ತುಂಬಾನೇ ಉಪಯೋಗ ಆಗುತ್ತೆ ಪವರ್ ಜನರೇಷನ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಈ ಒಂದು ವಿಂಡ್ ಪವರ್ ಜನರೇಷನ್ ಪ್ಲಾಂಟ್ಗೆ ಯಾವುದೇ ನೀರಿನ ಅವಶ್ಯಕತೆನೂ ನನಗೆ ಬೇಕಾಗಲ್ಲ ಮಳೆಗಾಲನೂ ಕೇಳಬೇಕಾಗಿಲ್ಲ ಹಾಗಾಗಿ ಇದು ಒಂದು ನಮಗೆ ಅನುಕೂಲವಾಗುವಂತಹ ಒಂದು ಪವರ್ ಜನರೇಷನ್ ಪ್ಲಾಂಟ್ ಅಂತ ಹೇಳ್ತೀವಿ ಹಾಗೆ ಇದ್ರಿಂದ ನಿಮಗೆ ಏನಾದ್ರು ತೊಂದರೆಗಳಾಗ್ತದ ಡಸ್ಟ್ ಅಥವಾ ಇನ್ನೊಂದೇನೋ ಮತ್ತೊಂದೇನಾರು ಆಗುತ್ತಾ ಅನ್ನೋ ಇದು ಯಾವುದೇ ರೀತಿಯ ಪರಿಸರ ಮಾಲಿನ್ಯನ್ನ ಮಾಡೋದಿಲ್ಲ ಹಾಗಾಗಿ ಇದನ್ನ ನಾವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳಿ ಕರಿತೀವಿ ಹಾಗಾಗಿ ಇದು ಎನ್ವಿರಾನ್ಮೆಂಟ್ ಗೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡೋದಿಲ್ಲ ಹಾಗೆ ಇದನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಸೊ ಹೈಯರ್ ಟೆಕ್ನಿಷಿಯನ್ಸ್ ನ ನಾವು ಟೆಕ್ನಿಕಲ್ ನಾಲೆಡ್ಜ್ ನ ಹೊಂದಿರ್ಬೇಕಾಗತ್ತೆ ಸೊ ಇವೆಲ್ಲ ನಮಗೆ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ತೀವಿ ಹಾಗೆ ಈ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಇದ್ರ ಖರ್ಚು ಅಥವಾ ವೆಚ್ಚ ಅಂತ ಏನ್ ಕರಿತೀವಿ ಅದು ಬಹಳ ಕಡಿಮೆ ಸೊ ಯಾರು ಬೇಕಾದ್ರೆ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಈಗ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಸಾರಿ ವಿಂಡ್ ಪವರ್ ಪ್ಲಾಂಟ್ ಸೊ ಈಗ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಪವರ್ ಪ್ಲಾಂಟ್ ವಿಂಡ್ ಪವರ್ ಪ್ಲಾಂಟ್ ಇನ್ನ ಡಿಸ್ಅಡ್ವಾಂಟೇಜಸ್ ಏನಪ್ಪ ಸೊ ವಿಂಡ್ ಅಂದ್ರೆ ಗಾಳಿ ಗಾಳಿಗೆ ಬಳಸ್ತಾ ಇರೋದು ಫ್ಯಾನ್ಸ್ ಫ್ಯಾನ್ಸ್ ಅಲ್ಲಿರೋದು ನಿಮಗೆ ಬ್ಲೇಡ್ಸ್ ಅಂತ ಹೇಳಿ ಕರೀತೀವಿ ದೊಡ್ಡ ದೊಡ್ಡ ಬ್ಲೇಡ್ ಗಳನ್ನ ನೋಡ್ತೀರಲ್ವಾ ಮಕ್ಳು ಇಲ್ಲಿ ನನಗೆ ನೀವು ಯಾರು ಸಮೀಪದಲ್ಲಿ ವಾಸವಾಗಿರುವಂತ ಗ್ರಾಮಸ್ಥರ ಆಗಿದ್ರೆ ವಿಂಡ್ ಮಿಲ್ ಇದೆ ಅಲ್ಲ ನಮ್ಮಲ್ಲಿ ನಮ್ಮ ಸುತ್ತ ಇದೆ ಅಲ್ಲ ಅಲ್ಲಿ ವಾಸವಾಗಿದ್ರೆ ಇದ್ರದ್ದು ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಗಳನ್ನ ಅನುಭವಿಸ್ತಿರ್ತೀವಿ ಏನಪ್ಪ ಅಂತ ಅಂದ್ರೆ ಇಲ್ಲಿ ಗಾಳಿಯ ಶಕ್ತಿಯನ್ನು ನಾವೇನ್ ಮಾಡ್ತೀವಿ ನಮ್ಗೆ ಹೆಚ್ಚಾಗಿ ಸಿಗ್ಬೇಕಾಗಿದೆ ಸದಾ ನಮಗ್ ಗಾಳಿ ಒಂದೇ ಸಮತಟ್ಟಾಗಿ ಬೀಸೋದಿಲ್ಲ
ಸೊ ಸ್ವಲ್ಪ ಬೇಸಿಗೆಗಾಲದಲ್ಲಿ ಸ್ವಲ್ಪ ಗಾಳಿನೇ ಬಿಸಿಲ ಶೆಕೆ ಶೆಕೆ ಅಂತೀವಲ್ವಾ, ಸೊ ಅವಾಗ ಏನಾಗತ್ತೆ ವಿಂಡ್ ಎನರ್ಜಿನ ಅತಿ ಹೆಚ್ಚಾಗಿ ಬಳಕೆಯನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಜಾಸ್ತಿ ಸಿಗುತ್ತೆ, ಮತ್ತೆ ಕೆಲವು ಸಂದರ್ಭದಲ್ಲಿ ಕಮ್ಮಿ ಸಿಗೋದ್ರಿಂದ ಇದರಲ್ಲಿ ಕಾನ್ಸ್ಟೆಂಟ್ ಸಪ್ಲೈ ಅನ್ನ ನಾನು ಪಡೆಯೋದಕ್ಕೆ ಒಂದು ಸ್ಥಿರವಾಗಿ ಒಂದು ಇಷ್ಟೇ ವೋಲ್ಟೇಜ್ ಜನರೇಟ್ ಮಾಡ್ತೀನಿ ಅಂತ ಹೇಳಿ ಫಿಕ್ಸ್ ಮಾಡ್ಕೊಳಕಾಗಲ್ಲ. ಸೊ ಒಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಒಂದ್ ಸ್ವಲ್ಪ ಕಮ್ಮಿ ಸಿಗುತ್ತೆ, ಈ ರೀತಿ ಆಗೋದ್ರಿಂದ ಇದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಹಾಗೆ ಇದನ್ನ ಫುಲ್ಲಿ ಕಂಪ್ಲೀಟ್ ಪ್ಲಾಂಟ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅನ್ನೋದಾದ್ರೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೂ ಇದು ವರ್ಕ್ ಮಾಡೋದು ಕಷ್ಟ ಆಗತ್ತೆ. ಸೊ ಹಾಗಾಗಿ ಹೆಚ್ಚಿನ ತೊಂದರೆಗಳಿಗೆ ಒಳಗಾಗ್ತೀವಿ. ಈ ವಿಂಡ್ ಟರ್ಬೈನ್ ಜನರೇಟರ್ ಗಳನ್ನ ನಾವು ಟರ್ಬೈನ್ ಜನರೇಟರ್ ಅಂತ ಹೇಳ್ತೇವೆ. ಟರ್ಬೈನು ಜನರೇಟರ್ ಎರಡು ಇದೆ. ಇವುಗಳ ನಡುವೆ ರೋಟರ್ ಬ್ಲೇಡ್ ಗಳನ್ನ ಏನ್ ಮಾಡಿರ್ತೀವಿ, ಒಂದು ಕನೆಕ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಫ್ಯಾನಿನ ಹಿಂಭಾಗದಲ್ಲಿ ನಿಮ್ಗೆ ರೋಟರ್ ಬ್ಲೇಡ್ ಇದೆ. ಸೊ ಆ ಬ್ಲೇಡಿನ ನಡುವೆ ನಾವು ಟರ್ಬೈನ್ ಮತ್ತೆ ಜನರೇಟರ್ ಗಳ ನಡುವೆ ಏನ್ ಮಾಡ್ತೀವಿ, ಟರ್ಬೈನ್ ಸುತ್ತದಂಗೆ ಜನರೇಟರ್ ಒಳಗಡೆ ಅಂತ ರೋಟರ್ ಸುತ್ತಬೇಕು. ಅವೆರಡರ ನಡುವೆ ಏನ್ ಮಾಡ್ತೀವಿ, ಒಂದು ರೋಟರ್ ಗಳನ್ನ ಇಟ್ಟಿರ್ತೀವಿ. ಆ ರೋಟರ್ ಬ್ಲೇಡ್ ಗಳು ಸರಿಯಾದ ರೀತಿಯಲ್ಲಿ ತಿರುಗ್ಲಿಲ್ಲ ಅಂದ್ರೆ ನನಗೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗ ನಮಗೆ ಟರ್ಬೈನ್ ಬೇಕು, ಜನರೇಟರ್ ಬೇಕು, ಜಾಗ ಇಲ್ಲಿ ಜಾಸ್ತಿ ಬೇಕು ಅನ್ನೋದು ಕೂಡ ನನಗೆ ಏರಿಯಾ ರಿಕ್ವೆಸ್ಟ್ ವೆರಿ ಮೋರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಹೆಚ್ಚಿನ ಏರಿಯಾವನ್ನ ರಿಕ್ವೈರ್ ಮಾಡುತ್ತೆ. ಅದೊಂದು ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಪವರ್ ಜನರೇಷನ್ ಅಂತ ಹೇಳಿ ಕರಿತೀವಿ ಮಕ್ಕಳು. ಸೊ ಈ ರೀತಿಯಾಗಿ ನಾವು ನೋಡಿದಾಗ ಈ ಒಂದು ಪವರ್ ಜನರೇಷನ್ ಅಲ್ಲಿ ಗಾಳಿಯನ್ನ ನಾವು ಕೆಲವು ಬಾರಿ ನೀವು ನೋಡ್ಬೋದು ನಾವು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಿದ್ರೆ ಆ ಗಾಳಿಯ ವೇಗ ಜಾಸ್ತಿ ಇದೆ ಅಂದಾಗ ನಾವು ಅದನ್ನ ಏನಂತೀವಿ, ಚಂಡಮಾರುತ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಅಪಾಯಕಾರಿವಾದ ಚಂಡಮಾರುತ ಅಥವಾ ಗಾಳಿಯ ವೇಗ ಅತ್ಯಂತ ಜಾಸ್ತಿ ಇದೆ, ಅದು ಅಪಾಯಕಾರಿ ಇದೆ ಅಂದಾಗ ಏನಾಗ್ಬೋದು, ನಮಗೆ ಒಂದು ವಿಂಡ್ ಮಿಲ್ ಮೇಲೆ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡವನ್ನು ಉಂಟು ಮಾಡುತ್ತೆ. ಆ ಒತ್ತಡದಿಂದ ಏನಾಗ್ಬೋದು, ಇಡೀ ಸ್ಥಾವರ ಏನಿದೆ ಮೇಲ್ಗಡೆ ಇದೆ, ಅದು ಮೊದ್ಲೇ ಗುಡ್ಡದ ಪ್ರದೇಶದ ಮೇಲಿದೆ, ಅತಿ ಹೆಚ್ಚಿನ ಗಾಳಿ ಜಾಸ್ತಿ ಬಿತ್ತು ಅಂದ್ರೆ ಆ ಸ್ಥಾವರ ಅಥವಾ ಆ ಪ್ಲಾಂಟ್ ತಡಿಲಾರ್ದೆ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಗಳು ಗಾಳಿಯ ಪ್ರೆಷರ್ಗೆ ಏನಾಗ್ಬೋದು ಹಾಳಾಗ್ಬಹುದು. ಹಾಗಾಗಿ ಇದನ್ನು ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಇವುಗಳನ್ನ ನಾವು ಈ ಒಂದ್ ರೀತಿ ಹಾಳಾಗುವಂತಹ ವಸ್ತುಗಳನ್ನ ನಾನು ಏನ್ ಮಾಡಕ್ ಪ್ಲಾಂಟ್ ಅಲ್ಲಿ ನಾನು ಸುರಕ್ಷಿತವಾಗಿಡ್ಬೇಕು ಅಂದ್ರೆ ಅದಕ್ಕೆ ವಿಶೇಷವಾದ ವಿನ್ಯಾಸ ಅಥವಾ ನಾವು ವಿಶೇಷವಾದ ಕಂಟ್ರೋಲರ್ ಗಳನ್ನ ನಾನು ಒಂದು ಲೇಔಟ್ ಗಳನ್ನ ಮಾಡ್ಕೊಂಡು ಅಥವಾ ವಿಶೇಷವಾದ ಕೊಠಡಿಗಳನ್ನ ನಾನು ಮಾಡ್ಕೊಂಡು ಇವನ್ನ ಸೇಫ್ಟಿಯಾಗಿ ಇಟ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡ್ಬೇಕಾದ್ರೆ ಆಗ ಖರ್ಚು ಜಾಸ್ತಿ ಆಗುತ್ತೆ. ಹೀಗೆ ನಾವು ಹೇಳಿದ ರೀತಿಯಲ್ಲಿ ಎಲ್ಲಾ ಅನಾನುಕೂಲಗಳನ್ನ ನಾವು ನೋಡೋದಾದ್ರೆ ಮಧ್ಯದಲ್ಲಿ ನಮ್ಗೆ ಇದರ ವೆಚ್ಚ ಕೂಡ ಏನಾಯ್ತು, ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಈಗ ನಾವು ವಿಂಡ್ ಎನರ್ಜಿ ಜನರೇಟ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ನಾವೇನ್ ಮಾಡ್ಬೇಕು, ಅತಿ ಹೆಚ್ಚು ಜನರೇಟ್ ಮಾಡಿದ್ವಿ ಅಂದ್ರೆ ಸ್ಟೋರೇಜ್ ಮಾಡ್ಕೋಬೇಕು, ಹಾಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಸೊ ಈ ಸ್ಟೋರೇಜ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಬಳಸುವಂತಹ ಎಸ್ಟಿಮೇಷನ್ ಕಾಸ್ಟ್ ಎಷ್ಟಪ್ಪ ಅಂದ್ರೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನದಾಗುತ್ತೆ. ಹಾಗಾದ್ರೆ ಇದನ್ನ ನಾವು ಹಳ್ಳಿಗಳಲ್ಲಿ ಇದನ್ನ ನಾವು ಬಹುದೂರಕ್ಕೆ ನಾನು ಏನ್ ಮಾಡ್ಬೇಕು, ಜಾಗಕ್ಕೆ ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಇದ್ರೆ ಅಲ್ಲಿಗೆ ನಾನು ಏನ್ ಮಾಡ್ತೀನಿ ಡಿಸ್ಟ್ರಿಬ್ಯೂಷನ್ ಏರಿಯಾ ಮಾಡ್ಕೊಂಡು ಹಳ್ಳಿಗೆಲ್ಲ ಸಪ್ಲೈ ಅನ್ನ ಕೊಡ್ತೀವಿ. ಆದ್ರೆ ಅಲ್ಲಿಂದ ಮುಂದಕ್ಕೆ ನಾನು ಸಪ್ಲೈ ಅನ್ನ ಕೊಡ್ಬೇಕು ಅಂತ ಅಂದಾಗ ಸ್ವಲ್ಪ ಕಾಸ್ಟ್ ಖರ್ಚು ಮಾಡ್ಕೊಂಡು ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬೇಕಾಗ್ತದೆ. ಹಾಗೆ ಒಂದ್ ಜಾಗದಲ್ಲಿ ಇನ್ಸ್ಟಾಲ್ ಮಾಡಿದೀವಿ, ಆದ್ರೆ ಆ ಜಾಗದಲ್ಲಿ ಗಾಳಿನೇ ಬೀಸಲ್ಲ ಅನ್ನೋ ಸಂದರ್ಭ ಬಂತು ಅಂದ್ರೆ ಏನ್ ಮಾಡ್ಬೇಕಾಗ, ಆಗ ನಾವು ಅಡ್ವಾನ್ಸ್ಡ್ ವಿಂಡ್ ಮಿಲ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಹಾಗಾದ್ರೆ ಅಂತಹ ಮಿಲ್ ಗಳನ್ನ ತರ್ಬೇಕಾದ್ರೆ ನಾವು ದೊಡ್ಡ ದೊಡ್ಡ ಟರ್ಬೈನ್ ಗಳನ್ನ ತರ್ಬೇಕಾಗತ್ತೆ. ಆವಾಗ ಮತ್ತೆ ಪವರ್ ನೆಟ್ವರ್ಕ್ ಗಳನ್ನ ನಾವು ಕನೆಕ್ಟ್ ಮಾಡ್ಬೇಕಾಗತ್ತೆ. ಹೀಗಾಗಿ ಗಾಳಿ ಇಲ್ಲದ ಸಮಯದಲ್ಲಿ ಅಂತ ಅಂದ್ರೆ ಯಾವ್ದೋ ಒಂದು ಪೀರಿಯಡ್ ಅಲ್ಲಿ ಗಾಳಿನೇ ಬಿಸಿಲ್ಲ, ನಮ್ಗೆ ಇವಾಗ ಶೆಕೆ ಆಗ್ತಿದೆ, ಚಳಿ ಆಗ್ತಲ್ಲ, ಇವಾಗ ಗಾಳಿನೇ ಇಲ್ಲ. ಸೊ ಗಾಳಿ ಇಲ್ಲದ ಸಮಯದಲ್ಲಿ ನಮಗೆ ಇಂತಹ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಬೇರೆ ರೀತಿಯ ಜನರೇಟರ್ ಗಳನ್ನ ಏನ್ ಮಾಡ್ಬೇಕು, ಲೋಡ್ಗೆ ತೆಗೆದುಕೋಬೇಕಾಗತ್ತೆ. ಹಾಗಾಗಿ ಸಣ್ಣ ಟರ್ಬೈನ್ ಗಳ ಬದಲಾಗಿ ಅದ್ರ ಜೊತೆಗೆ ನಾವು ಡೀಸೆಲ್ ಜನರೇಟರ್ ಗಳು, ಈಗ ನೀವು ನೋಡಿರ್ಬೋದು ನಮ್ಮ ಕಾಲೇಜಲ್ಲಿ ಪವರ್ ಇಲ್ಲ ಅಂದಾಗ ಡೀಸೆಲ್ ಜನರೇಟರ್ ಇಟ್ಟಿದೀವಿ.
ಹೌದಲ್ವಾ? ಸೊ ಆ ಡೀಸೆಲ್ ಜನರೇಟರ್ ಗಳನ್ನ ಹಾಕೊಂಡು ನಾವು ಅಲ್ಲಿಂದ ಮನೆಗೆ ಸಪ್ಲೈ ಅನ್ನು ಕೊಡ್ತಾ ಇದೀವಿ. ಸೊ ಹಾಗಾಗಿ ಡೀಸೆಲ್ ಜನರೇಟರ್ ಅಥವಾ ಎಲೆಕ್ಟ್ರಿಕಲ್ ಜನರೇಟರ್ ಗಳನ್ನ ನಾವು ಈ ಒಂದು ಜನರೇಟರ್ ಲೋಡಿಗೆ ನಾವು ಕನೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಜೋರಾಗಿ ಬೀಸೋದ್ರಿಂದ ಹೆಚ್ಚಿನ ಶಕ್ತಿಯನ್ನ ಸಂಗ್ರಹ ಮಾಡ್ಕೋಬೇಕಾಗತ್ತೆ. ಗಾಳಿ ಯಾವಾಗ ಜೋರಾಗಿ ಗಾಳಿ ಬೀಸುತ್ತೋ ಆ ಸಂದರ್ಭದಲ್ಲಿ ಹೆಚ್ಚಿನ ಎನರ್ಜಿಯನ್ನ ಜನರೇಟ್ ಮಾಡ್ತಾ ಇದೀವಿ. ಈ ಹೆಚ್ಚಿನ ಎನರ್ಜಿಯನ್ನ ನಾವು ಜನರೇಟ್ ಮಾಡ್ತಿದೀವಿ ಅಂದಾಗ ಆ ಎನರ್ಜಿಯನ್ನ ಎಲ್ಲಾರ ಒಂದ್ ಕಡೆ ಸ್ಟೋರ್ ಮಾಡ್ಕೋಬೇಕು, ಯಾಕಂದ್ರೆ ವೇಸ್ಟ್ ಆಗ್ಬಾರ್ದು ನಮಗೆ. ಆ ಎನರ್ಜಿನ ಸ್ಟೋರ್ ಮಾಡಕ್ಕೆ ನಾವು ಬ್ಯಾಟ್ರಿ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಬ್ಯಾಟ್ರಿ ಬ್ಯಾಂಕ್ ಅನ್ನ ನಾವು ಅಳವಡಿಸ್ಕೋಬೇಕು. ಎಲ್ಲಿ ಬ್ಯಾಟ್ರಿ ಬಳಸ್ತೀವೋ ಅವಾಗ ನಾವು ನೋಡಿ ಟರ್ಬೈನ್ ಸುತ್ತಿದೆ ಅಂದ್ರೆ ಅಲ್ಲಿ ಎ ಸಿ ಜನರೇಟ್ ಆಗ್ತಾ ಇದೆ, ಹೌದಲ್ವಾ? ಆ ಎ ಸಿಯನ್ನ ನಾವು ಡಿ ಸಿ ಮಾಡ್ಕೊಂಡು ಆ ಡಿ ಸಿಯನ್ನ ನಾವು ರೆಕ್ಟಿಫೈಯರ್ ಮುಖಾಂತರ ಮಾಡ್ಕೊಂಡು ಆನಂತರ ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಆಮೇಲೆ ಕಂಟ್ರೋಲರ್ ಸರ್ಕ್ಯೂಟ್ ಇಷ್ಟು ಬೇಕಾಗ್ತದೆ. ಹೆಚ್ಚಿನ ಗಾಳಿ ಬೀಸುವ ಸಂದರ್ಭದಲ್ಲಿ ಬ್ಯಾಟ್ರಿ ಕನ್ವರ್ಟರ್ಸ್ಗಳು ದಟ್ ಇಸ್ ಯಾವುದು ರೆಕ್ಟಿಫೈಯರ್ಸ್ ಗಳು ಬೇಕಾಗ್ತದೆ. ಆಮೇಲೆ ಅದಕ್ಕೆ ನಾವು ಇನ್ನು ಮುಂದಷ್ಟು ಏನ್ ಮಾಡಬೇಕು, ಎ ಸಿ ಆಗಿ ಕನ್ವರ್ಟ್ ಮಾಡಕ್ಕೆ ಇನ್ವರ್ಟರ್ಗಳು ಎಲ್ಲವನ್ನ ಅಳವಡಿಸ್ಕೊಳ್ತಾ ಹೋಗ್ತೀವಿ. ಸೊ ಗಾಳಿನೇ ಬೀಸ್ತಾ ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಡೀಸೆಲ್ ಆರ್ ಎಲೆಕ್ಟ್ರಿಕಲ್ ಜನರೇಟರ್ ಗಳನ್ನ ಬಳಕೆ ಮಾಡ್ಕೊಂಡು ಟರ್ಬೈನ್ ಗಳನ್ನ ಸುತ್ತಿಸಿ ಮತ್ತೆ ನಾವು ಪವರ್ ಅನ್ನ ಜನರೇಟ್ ಮಾಡ್ತೀವಿ ಈ ವಿಂಡ್ ಪವರ್ ಜನರೇಷನ್ ಅಲ್ಲಿ. ಸೊ ಇದು ಎಕ್ಸ್ಟ್ರಾ ಕೆಲಸ ಆಯ್ತು. ಎಕ್ಸ್ಟ್ರಾ ನನಗೇನಾಯ್ತು, ವಿಂಡ್ ಪವರ್ ಅಲ್ಲಿ ಲಾಸಸ್ ಆಯ್ತು. ಸೊ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಇದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಎನರ್ಜಿಯನ್ನ ವಿಂಡ್ ಮಿಲ್ ಗಳಲ್ಲಿ ನಾವು ಮಾಡ್ಕೊಂಡು ಇವುಗಳನ್ನ ಸೀರಿಯಸ್ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಸುಮಾರು ಒಂದೇ ಒಂದ್ ವಿಂಡ್ ಮಿಲ್ ಇರಲ್ಲ, ಗುಡ್ಡದ ಮೇಲೆ ನೋಡ್ತೀವಿ. ಸೊ ಒಂದ್ ಆದ್ಮೇಲೆ ಒಂದ್ ಹಾಕೊಂಡು ಹೋಗಿದ್ದಾರೆ, ಅದನ್ನ ಸೀರಿಯಸ್ ಆಗಿ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ, ಒಂದಷ್ಟು ವೇನ್ಸ್ ಗಳಂತ ಹೆಂಗ್ ಕರಿತೀವಿ ಅವುಗಳನ್ನ ನಾವು 3-6 ಪಟ್ಟು ಹೆಚ್ಚು ಮಾಡ್ದಂಗತ್ತೆ. ಅಂದ್ರೆ ಕೆಲವು ಗಾಳಿಗಳು ಮಾರುತ ರೀತಿಯಲ್ಲಿ ಅಂತ ಅಂದ್ರೆ ತುಂಬಾನೇ ಹೇಳ್ತೀವಿ ಚಂಡಮಾರುತ ಅಂತ ನಾವು ಹೇಳ್ತಾಗ, ಆ ರೀತಿ ಬೀಸ್ದಾಗ ಅವು ತಿರುಗುವಂತಹ ರೆಕ್ಕೆಗಳೇನಾಗಿರ್ತವೆ ತನ್ನ ಒಂದು ಪೊಸಿಷನ್ ಇಂದ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಕೆಲವು ಸತಿ ನೋಡ್ಬೋದು ವಿಂಡ್ ಮಿಲ್ ಹತ್ರ ಹೋದಾಗ ನಾ ಹಿಂಗ್ ತಿರುಗ್ತಿದ್ದೀನಿ, ಇನ್ ಸ್ವಲ್ಪ ದಿನಕ್ಕೆ ಹಿಂಗ್ ಅಂದ್ರೆ ಆಂಗಲ್ನೇ ಚೇಂಜ್ ಮಾಡಿರ್ತಾರೆ. ಸೊ ವಿಂಡ್ ಮಿಲ್ ತಿರುಗುವಂತ ಆ ಫ್ಯಾನಿನ ಏನ್ ರೆಕ್ಕೆಗಳಿದೆ ಅದು ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಇವುಗಳನ್ನ ಡೈರೆಕ್ಷನ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಗಾಳಿಯ ಒತ್ತಡಕ್ಕೆ ತಕ್ಕಂತೆ ಬೀಸುವ ಗಾಳಿಯ ಕಕ್ಷೆಗೆ ನಾವು ತಕ್ಕಂತೆ ವಿಂಡ್ ಮಿಲ್ನ ಫ್ಯಾನಿನ ಡೈರೆಕ್ಷನ್ ಕೂಡ ನಾವು ಚೇಂಜ್ ಮಾಡ್ಬೇಕು. ಸೊ ಹಾಗಾಗಿ ಈ ರೀತಿಯಾಗಿ ಕೆಲವು ತೊಂದರೆಗಳನ್ನ ನಾವು ಇಲ್ಲಿ ನೋಡ್ತೀವಿ. ಹೀಗೆ ಇವುಗಳನ್ನ ತಿರುಗಿಸ್ಬೇಕಾದ್ರೆ ವಿವಿಧ ಅಪ್ಲಿಕೇಶನ್ ಅಲ್ಲಿ ಬಳಕೆಯನ್ನ ಮಾಡ್ತಾ ಇರ್ತೀವಿ ಈ ವಿಂಡ್ ಮಿಲ್ ಎನರ್ಜಿಯನ್ನ. ಅದೇನಪ್ಪ ಅಂದ್ರೆ ನಾವು ಬಾವಿಯಿಂದ ನೀರನ್ನ ಹೆಚ್ಚಬೇಕು ಅಂದ್ರೆ ವಿಂಡ್ ಮಿಲ್ ಎನರ್ಜಿಯನ್ನ ಬಳಸ್ಬೋದು. ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಬೋದು ಅಂದ್ರೂ ಕೂಡ ವಿಂಡ್ ಮಿಲ್ ಎನರ್ಜಿಯನ್ನ ಬಳಸ್ಬೋದು. ಸೊ ನೋಡಿ, ಅಪ್ಲಿಕೇಶನ್ ಆಫ್ ವಿಂಡ್ ಮಿಲ್ ಎನರ್ಜಿ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂದ್ರೆ ಬಾವಿಯ ನೀರನ್ನ ಸೇದುವುದು, ಹೌದಾ? ಹಾಗೆ ನೆಕ್ಸ್ಟ್ ಬ್ಯಾಟ್ರಿ ಚಾರ್ಜಿಂಗ್ ಮಾಡಿಸ್ಬೋದು. ಹಾಗೆ ಇದನ್ನ ನಾವು ಒಂದು ಸಿಂಪಲ್ ಮೆಷಿನ್ ಒಂದಿಗೆ ಆಪರೇಟ್ ಕೂಡ ಮಾಡ್ಬೋದು. ಸೊ ಯಾವ್ದು ಇಲ್ಲ ಅಂದಾಗ ನಾವು ಸಿಂಪಲ್ ಮೆಷಿನ್ ಹಾಕೊಂಡು ಏನ್ ಮಾಡ್ಬೋದು, ರೆಕ್ಕೆಗಳನ್ನ ತಿರುಗಿಸ್ಬೋದು. ಸೊ ಈ ರೀತಿಯಾಗಿ ವಿಂಡ್ ಎನರ್ಜಿಯನ್ನ ಒಂದು ಅಕ್ಕಿ ಹಿಟ್ಟಿನ ಗಿರಣಿ ಅಂತ ಹೇಳ್ತೀವಿ, ಗ್ರೈಂಡಿಂಗ್ ಅಂತ ಹೇಳ್ತೀವಲ್ವಾ, ಮರ ಕುಯ್ಯೋ ಮೆಷಿನ್ ಗರಗಸ್ಗಳಿಗೆ ಎನರ್ಜಿಯನ್ನ ಪಡ್ಕೊಂಡು ಕಲ್ಲಿನ ಕ್ರಷರ್ಗಳು, ಮಿಕ್ಸರ್ಗಳು, ನೀರಿನ ಪಂಪ್ಗಳು, ನೀರಾವರಿ ಇಲ್ಲ ಯಾವುದೇ ರೀತಿಯ ನೀರಾವರಿ ಜಮೀನಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ನಾವು ಈ ಒಂದು ವಿಂಡ್ ಎನರ್ಜಿಯ ಮುಖಾಂತರ ಪಡೆದುಕೊಳ್ಳಬಹುದು. ಸೊ ಹಾಗಿದ್ರೆ ಇದು ಎಲ್ಲಾ ಫೀಲ್ಡ್ ಅಲ್ಲೂ ಬಳಕೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಹಾಗೆ ಈ ತರದ ಒಂದು ಎನರ್ಜಿಯನ್ನ ನಾವು ನಮ್ಮ ಸರೌಂಡಿಂಗ್ ಅಲ್ಲಿ ನೋಡ್ತಾ ಇದೀವಿ ಮಕ್ಕಳ. ಸೊ ವಿಂಡ್ ಎನರ್ಜಿ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಹೇಗಾಯ್ತು ಅನ್ನೋದು ಒಂದು ಮಾಹಿತಿಯನ್ನ ನಾವು ಇವತ್ತು ಸಂಪೂರ್ಣ ರೀತಿಯಲ್ಲಿ ಪಡ್ಕೊಂಡ್ವಿ ಅಲ್ವಾ. ಸೊ ಈಗ ನಮಗೆ ಈ ವಿಂಡ್ ಎನರ್ಜಿಯ ಒಂದು ಏನಿದೆ ಕಾನ್ಸೆಪ್ಟ್ ಅದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ರಿಪಿಟೇಷನ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತಿದ್ದೀನಿ, ಗಾಳಿಯ ಎನರ್ಜಿಯನ್ನ ಪಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದನ್ನ ವಿಂಡ್ ಪವರ್ ಜನರೇಷನ್ ಅಂತ ಕರಿತೀವಿ. ಗಾಳಿಯ ವೇಗದಲ್ಲಿ ಏನಿದೆಪ್ಪ ಅಂದ್ರೆ ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿಯನ್ನ ಹೊಂದಿರುತ್ತೆ. ಹಾಗಾಗಿ ಈ ಚಲನ ಶಕ್ತಿಯಿಂದ ಅಥವಾ ಕೈನೆಟಿಕ್ ಎನರ್ಜಿಯಿಂದ ನಾವು ವಿದ್ಯುತ್ ಅನ್ನ ಉತ್ಪಾದಿಸಬಹುದು ಅಥವಾ ಜನರೇಟ್ ಮಾಡಬಹುದು ಅಂತ ಹೇಳ್ತೀವಿ.
ಹಾಗೆ ಈ ಗಾಳಿಯ ಯಂತ್ರದಲ್ಲಿ ಬಳಸಿರುವಂತಹದ್ದು ಯಾವುದು ದೊಡ್ಡ ದೊಡ್ಡ ವಿಂಡ್ ಮಿಲ್ಗಳನ್ನ ನಾವು ನೋಡಿದಾಗ ನಮ್ಮ ಸಮೀಪದಲ್ಲೇ ಇರುವಂತಹ ಎತ್ತರದ ಗುಡ್ಡಗಾಡು ಪ್ರದೇಶ ಏನಿದೆ ಸುತ್ತ ಯಾವ ಮರ ಗಿರ ಇಲ್ಲ ನೋಡಿ, ಎತ್ತರದ ಪ್ರದೇಶ, ಗಾಳಿ ಮಾತ್ರ ಅದೇ, ಯಾವ ಮರನು ತಡೆಗಟ್ತಾ ಇಲ್ಲ ಆ ಗಾಳಿಯನ್ನ. ಸೊ ಗೋಪುರದಂತಹ ತುದಿಗಳಲ್ಲಿ ಅವನ್ನ ಏನ್ ಮಾಡ್ತೀವಿ ಇನ್ಸ್ಟಾಲ್ ಮಾಡ್ತೀವಿ. ಸೊ ಹಾಗಾಗಿ ಯಾವುದೇ ಗಾಳಿಗೆ ಯಾವುದೇ ವೇಗವನ್ನು ತಡೆಯುವಂತಹ ಅಕ್ಕಪಕ್ಕ ಯಾವುದೂ ಇಲ್ಲದೆ ಇರೋದ್ರಿಂದ ಇವುಗಳನ್ನ ನಾವು ಅಂತಹ ಗುಡ್ಡದಲ್ಲಿ ಇನ್ಸ್ಟಾಲೇಷನ್ ಮಾಡಿ ವಿಂಡ್ ಮಿಲ್ಲಿನ ರೆಕ್ಕೆಗಳನ್ನ ಆ ಗಾಳಿಯ ಫೋರ್ಸ್ಗೆ ತಿರುಗೋದಕ್ಕೆ ಶುರುವಾಗತ್ತೆ. ಹಾಗಾಗಿ ಯಾವಾಗ ಗಾಳಿಗೆ ಆ ಫ್ಯಾನ್ ತಿರುಗುತ್ತೋ ಅದರ ಹಿಂಬದಿಗೆ ನಾವು ಟರ್ಬೈನ್ಸ್ ಗಳನ್ನ ಕನೆಕ್ಟ್ ಮಾಡಿದರೆ ಆ ಟರ್ಬೈನ್ಸ್ ಅನ್ನ ನಾವು ಜನರೇಟರ್ ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಜನರೇಟರ್ ಟರ್ಬೈನ್ಸ್ ಹತ್ತಿದ ತಕ್ಷಣ ಜನರೇಟರ್ ಅನ್ನ ಮಕ್ಳ. ಸೊ ಎಲ್ರು ಲೈನ್ ಅಲ್ಲಿ ಇದ್ದೀರಲ್ಲ, ಹಲೋ, ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಮಕ್ಳ, ನಿನ್ನೆ ಟೆಸ್ಟ್ ಮಾಡಿದಿರಲ್ಲ. ಹಾ ಮಿಸ್. ಹೇಗ ಅನ್ನಿಸ್ತು ಮಿಸ್? ಅಂದ್ರೆ ಪಾಠ ಕೇಳಿರಲ್ಲ ಸೋಲಾರ್ ಪ್ಲಾಂಟ್ ಹಂಗೆ ಮಿಸ್, ಒಂದು ಐಡಿಯಾ ಇತ್ತು ಮಾಡ್ದ ಮಿಸ್. ಪಾಠ